ರಂಗಾರಮಂತ್ ಅಂತ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಪಟ್ಟಣ. ನಾನು ಭಾರತೀಯ ಜನತಾ ಪಕ್ಷದ ಸಕ್ರಿಯ ಕಾರ್ಯಕರ್ತನಾಗಿ ಸುಮಾರು 18 ವರ್ಷದಿಂದ ಪಾರ್ಟಿಯಲ್ಲಿ ದುಡಿದಿದ್ದೀನಿ. ಪಾರ್ಟಿಯು ನನ್ನ ಒಂದು ಕೆಲಸವನ್ನು ಗುರುತಿಸಿ ಎಸ್ಟಿ ಮೋರ್ಚಾದ ರಾಜ್ಯಾಧ್ಯಕ್ಷನಾಗಿ ಆಯ್ಕೆ ಮಾಡಿದರೆ ಮೊಟ್ಟ ಮೊದಲವರೆಗೆ ನಾನು ಪಾರ್ಟಿಗೆ ತುಂಬಾ ಆಭಾರಿಯಾಗಿದ್ದೇನೆ. ಅದೇ ರೀತಿ ಇದನ್ನೇನು ನಮ್ಮ 22ನೇ ತಾರೀಕು ರಾಮ ಮಂದಿರ ಉದ್ಘಾಟನೆಯನ್ನು ಏನು ನಮ್ಮ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಲಿದ್ದಾರೆ. ಮೊಟ್ಟ ಮೊದಲ ಬಾರಿಗೆ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರಿಗೆ ಹಾಗೂ ಯು ಪಿ ಪ್ರದೇಶದ ಮುಖ್ಯಮಂತ್ರಿಗಳಾದ ಆದಿತ್ಯನಾಥ್ ಯೋಗಿಜಿ ಅವರಿಗೆ ತುಂಬ ಹೃದಯ ಧನ್ಯವಾದ ತಿಳಿಸೋಕೆ ಇಷ್ಟಪಡ್ತೀನಿ. ಕಾರಣ ಏನಪ್ಪ ಅಂತಂದ್ರೆ, ಇನ್ನು ಅಯೋಧ್ಯೆಯ ಏರ್ಪೋರ್ಟ್ಗೆ ನಮ್ಮ ಮಹರ್ಷಿ ವಾಲ್ಮೀಕಿ ಹೆಸರು ಒಂದು ನಾಮಕರಣ ಮಾಡಿದರೆ ಅವರಿಗೆ ನನ್ನ ಮತ್ತು ನನ್ನ ಸಮಾಜದ ಪರವಾಗಿ ನಮ್ಮ ದೇಶ ಮತ್ತು ಕರ್ನಾಟಕದ ಅಖಿಲ ವಾಲ್ಮೀಕಿ ಸಮಾಜದ ಪರವಾಗಿ ತುಂಬ ಹೃದಯ ತಿಳಿಸುತ್ತಾ, ಇದೇ ನಾಡಿದ್ದು 19ನೇ ತಾರೀಕು ರಾಜ್ಯ ಮಟ್ಟದ ಪರಿಶಿಷ್ಟ ಪಂಗಡದ ಎಷ್ಟಿ ಸಮಾವೇಶವನ್ನು ನಮ್ಮ ಅರಮನೆ ಮೈದಾನ ವೃಕ್ಷದಲ್ಲಿ ಹಮ್ಮಿಕೊಂಡಿದ್ದೇವೆ. ಆದ ಕಾರಣ ನಮ್ಮ ಕರ್ನಾಟಕ ರಾಜ್ಯದ ಸುಮಾರು ಎಷ್ಟಿ ಪಂಗಡದ 52 ಸಮುದಾಯ ಪಂಗಡಗಳದ ಒಳ ಪಂಗಡ ಕೂಡ ಇದ್ದೇವೆ. ಎಷ್ಟಿ ನಮ್ಮ ವಾಲ್ಮೀಕಿ ಸಮಾಜದ ಜೊತೆಗೆ ಇತರ ಸಣ್ಣ ಸಣ್ಣ ಸಮಾಜಗಳು ಕೂಡ ಬಂದು ಎಷ್ಟಿ ಸಮಾವೇಶಕ್ಕೆ ಎಷ್ಟಿ ಸಮಾವೇಶದಲ್ಲಿ ಭಾಗವಹಿಸ್ತಾರೆ. ಈ ಒಂದು ಸಮಾವೇಶಕ್ಕೆ ಏನು ನಮ್ಮ 3-7% ಏನು ಮೀಸಲಾತಿ ಘೋಷಣೆ ಮಾಡಿರ್ತಕ್ಕಂಥ ನಮ್ಮ ಬಸವರಾಜ ಬೊಮ್ಮಾಯಿಯವರು ಭಾಗವಹಿಸ್ತಾರೆ. ಅದೇ ರೀತಿ ಮಾಜಿ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅಣ್ಣನವರು ಮತ್ತು ನಮ್ಮ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅಣ್ಣನವರು, ನಮ್ಮ ಸಿ ಟಿ ರವೀಣ್ಣನವರು ಹಾಗೂ ನಮ್ಮ ಸಮುದಾಯದ ಏನು ಮಾಜಿ ಸಚಿವರಾದ ರಮೇಶ್ ಜಾರಕಿಹೊಳಿ ಅಣ್ಣನವರು, ಶ್ರೀರಾಮುಲು ಅಣ್ಣನವರು, ಬಾಲಚಂದ್ರ ಜಾರಕಿಹೊಳಿ ಅವರು, ಶಿವನಗೌಡ ನಾಯಕ್ ಅವರು, ರಾಜೀವ್ ಗೌಡರು, ತಿಪ್ಪರಾಜ್ ಅವರು, ಹೀಗೆ ನಮ್ಮ ಸಮಾಜದ ಹಾಲಿ MLAಗಳು, ಮಾಜಿ ಶಾಸಕರು ಮತ್ತು ಸ್ಥಳೀಯ ಮಟ್ಟದ ಮುಖಂಡರು, ಸಮಾಜದ ಚಿಂತಕರು ಎಲ್ಲರೂ ಭಾಗವಹಿಸುತ್ತಾರೆ. ಹಾಗಾಗಿ ತಮ್ಮ ಮಾಧ್ಯಮ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತಂದೇಳಿ ತಮ್ಮಲ್ಲಿ ಕೈ ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣ ಗಳಿಸಬೇಕೆ? ಭಯ ಬಿಡಿ, ಹೂಡಿಕೆ ಮಾಡಿ, ತಿಳಿಯಿರಿ ಸಣ್ಣ ಸಣ್ಣ ಟ್ರಿಕ್ಸ್. ಗೊತ್ತಿಲ್ಲದೆ ಸ್ಟಾಕ್ ಟ್ರೇಡಿಂಗ್ ನಲ್ಲಿ ದುಡ್ಡು ಕಳ್ಕೊಂಡಿದ್ದೀರಾ? ಸ್ಟಾಕ್ ಇನ್ವೆಸ್ಟ್ಮೆಂಟ್, ಸ್ಟಾಕ್ ಟ್ರೇಡಿಂಗ್ ವ್ಯತ್ಯಾಸ ಗೊತ್ತಿಲ್ವೇ? ಈಕ್ವಿಟಿ, ETF, ಡಿರೈವಿಟೀಸ್, ಆಪ್ಷನ್ ಕಾಂಟ್ರಾಕ್ಟ್ ಅರಿತು ಲಾಭ ಗಳಿಸಬೇಕೆ? ಚಿಂತೆ ಬೇಡ, 3 ದಿನದಲ್ಲಿ ಕಲಿಯಿರಿ ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್. ನುರಿತ ತಜ್ಞರಿಂದ ಪಕ್ಕಾ ಟ್ರೈನಿಂಗ್ ಪಡೆಯಿರಿ. ಸಂಪರ್ಕಿಸಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.